ಈಗ ಜಾಸ್ತಿ ನಂಗೆ ತುಂಬಾ ಸುಸ್ತಂದ್ರೆ ಸುಸ್ತ್ ಕೆಲಸ ಮಾಡಕ್ ಆಗ್ತಿಲ್ಲ ಸರ್, ಅದೊಡ್ಡದ್ದು. ಆಮೇಲೆ ಗ್ಯಾಸ್ಟಿಕ್ ತುಂಬಾ ಬೆನ್ನಲ್ಲಿ ಬಂದ್ಬಿಟ್ರೆ ಒಂದೆರಡು ಗಂಟೆ ರಾತ್ರಿ ಇದಕ್ಕ ಆಗ್ತಿಲ್ಲ, ಅಷ್ಟು ನೋವುತ್ತೆ, ಅದು ಹೊರಟೋಯ್ತು. ಆಮೇಲೆ ಅಲರ್ಜಿ, 3 ವರ್ಷದಿಂದ ತಣ್ಣೀರೇ ಕುಡಿತ ಇಲ್ಲ, ಮಜ್ಜಿಗೆನು ಕುಡಿತ ಇಲ್ಲ, ಸೌತೆಕಾಯಿ ತಿಂತ ಇಲ್ಲ, ಏನು ಕೋಲ್ಡ್ ಪದಾರ್ಥ ತಿಂದ್ರೆ ಸೋರೋದು, ಅದು ಹೊರಟೋಯ್ತು ಸರ್. ಆಮೇಲೆ ಸುಗರ್ ಸುಗರ್ ಅಲ್ಲಿ ಇವಾಗ ತೋರಿಸ್ಕೊಂಡು ಬಂದೆ, ನಾರ್ಮಲ್ ಬಂದ್ಬಿಟ್ಟಿದೆ ಅಂತ ಡಾಕ್ಟರ್ ಹೇಳಿಕೊಂಡ ಒಂದು ಕಿಲಾ ಬಂದೆ. ಖುಷಿ ಆಗುತ್ತೆ, ಏನ್ ಮಾಡ್ತೀನಿ ಅಂದ್ರು, ಈ ತರ ಒಂದು ಹೇರಿ ಒಳ್ಳೆ ಕೆಲಸ ಮಾಡಿದ್ಯಾ ಆಮೇಲೆ ಇದು ಬೆಳಿಗ್ಗೆ ಎದ್ದ ತಕ್ಷಣನೇ ಮುಚ್ಚಳ ತಗೊಳ್ತೀವಿ, ಮಧ್ಯಾಹ್ನ ಆಮೇಲೆ ಮಧ್ಯಾಹ್ನ ಒಂದು ಮುಚ್ಚಲ, ಸಾಯಂಕಾಲ ಒಂದು ಮುಚ್ಚಲ. ಆಮೇಲೆ ಬಾಳೆಹಣ್ಣು ದಿಂಡಿರಲ್ಲೇ ಸರ್, ಅದು ಸ್ವಲ್ಪ ಪೀಸ್ ಮಾಡಿಬಿಟ್ಟು ದಿಂಡು ಎಲ್ಲ ಅದು ಇದ್ರ ಜ್ಯೂಸ್ ತರ ಮಾಡಿಬಿಟ್ಟು ನಿಮ್ಮೇನು ಸ್ವಲ್ಪ ಹಾಕ್ಬಿಟ್ಟು ತಿಂತೀವಿ. ಬೆಳಗ್ಗೆ ಬೆಳಗ್ಗೆ ಮಾತ್ರ ಊಟಕ್ಕೆ ಬಂದ್ಲು, ಊಟಕ್ಕೆ ಮೊದಲೇ ಬಿಸಿನೀರಲ್ಲಿ ಹಾಕೊಂಡು ಕುಡಿದ್ವಿ ಇದು. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಸಂಡಿ ಅದು ತಿಂತೀವಿ. ಮೆಂತ್ಯ ಸ್ವಲ್ಪ ನೀನಾಗ ಕೊಟ್ಟಿರ್ತೀವಿ ಸರ್, ಮಲ್ಕೆ ಬರ್ತದೆ ಬೆಳಗ್ಗೆ ಒಂದೆರಡು ದಿನ ಆದರೂ ಸ್ವಲ್ಪ ದಿನಕ್ಕೆ ಸ್ವಲ್ಪ ಸ್ವಲ್ಪ ತಿಂತೀವಿ. ಇದು ಅಷ್ಟೇನಮ್ಮ, 3 ತಿಂಗಳ ಮೇಲೆ ನಮ್ಮ ಬರೀ ಅದೇ ಏನು ಬಾಳೆದಿನ ಜ್ಯೂಸ್, ಆಮೇಲೆ ಮೆಂತ್ಯ ಕಾಳು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಅಕ್ಸೆ ಮಂದಿ ಗೆಲ್ಸರ್ ಅಷ್ಟ. 3 ತಿಂಗಳು ಬೇಡ ಅಂತ ಅದೆಲ್ಲ ಮುಗಿಸ್ ಏನು ಬೇಕು ಅದಕ್ಕೆ ನಾನು ತಮ್ಮನಿಗೆ ಕರ್ಕೊಂಡು ಬರೋಣ.